ಸಂಜಯ್ ನಗರ ಪೊಲೀಸರ ಭರ್ಜರಿ ಬೇಟೆ. ಕಳವು ಮಾಡುತ್ತಿದ್ದ ಮೂವರು ಅಂತರ ರಾಜ್ಯ ಕಳ್ಳರನ್ನು ಸಂಜಯ್ ನಗರ ಠಾಣೆ ಪೊಲೀಸರು ಬಂಧಿಸಿ ಸುಮಾರು 1.10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರುವ ಬಗ್ಗೆ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಹೆಚ್ಚುವರಿ ಆಯುಕ್ತ ಸಂದೀಪ್ ಪಾಟೀಲ್, ಡಿಸಿಪಿ ರಾಘವೇಂದ್ರ ಪಾಟೀಲ್ ಮತ್ತಿತರರು ಇದ್ದಾರೆ. ಬಹಳ ಉತ್ತಮ ಕಾರ್ಯಾಚರಣೆಯಲ್ಲಿ ಒಟ್ಟು 35 ಕಡತನ ಪ್ರಕರಣಗಳನ್ನು ಪತ್ತೆ ಮಾಡಿರ್ತಾರೆ. ಇದು ಅತಿ ಉತ್ತಮ ಕೆಲಸವನ್ನು ನಾವು ಅಂತ ಹೇಳ್ಬೋದು. ಯಾಕೆಂದರೆ 1.5 ತಿಂಗಳಿಂದ ಸಂಜಯ್ ನಗರ ಮತ್ತು ಬೇರೆ ಪೊಲೀಸ್ಗಳಲ್ಲಿ ಕಡಿಮೆಯಾಗಿ ನಡೆದಿರುವ ಕಡತಗಳನ್ನು ಈ ಕಡತಗಳನ್ನು ಹಿಡಿದ ಮೇಲೆ ಈ ಕಡತ ಪ್ರಕರಣಗಳನ್ನು ತಡೆಯಲು ಸಾಧ್ಯ. ಉತ್ತಮ ಕಾರ್ಯಾಚರಣೆ ಉತ್ತಮ ವಿಭಾಗದ ಡಿಸಿಪಿ ಶ್ರೀ ವಿನಾಯಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಬಾಲರಾಜರನ್ನು ಅವರು ಮತ್ತು ಅವರ ತಂಡ ಅವರು ಮಾಡಿರುತ್ತಾರೆ. ಇದರಲ್ಲಿ ಒಟ್ಟಾಗಿ 7 ತಂಡ ಕಂಡು ತಂಡ ಈ ಕಡತಗಳನ್ನು ಮಾಡ್ತಾ ಇತ್ತು. ಒಂದು ತಂಡದಲ್ಲಿ 7 ಜನ ಮತ್ತು ಇನ್ನೊಂದು ತಂಡದಲ್ಲಿ ಒಬ್ಬರೇ ಆಗಿವನ್ನು ಕಡತ ಮಾಡ್ತಾ ಇದ್ದ. ಮೊದಲೇ ಪೊಲೀಸ್ಗೆ ಸಿಕ್ಕವರು 7 ಜನರಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಸಂಜಯ್ ನಗರ ವ್ಯಾಪ್ತಿಯಲ್ಲಿ